ಮೇಲ್ಗಡೆ ಶೇಖರ್ ಸರ್. ನಮಸ್ತೆ ಶೇಖರ್, ಬನ್ನಿ. ಗಂಗಾಧರ ಮೂರ್ತಿ ಅವರು ಸರ್ ಬನ್ನಿ ನೋಡಿ. ಪ್ರತಿ ಭಾನುವಾರ ಮೀಟ್ ಆಗ್ತಾ ಇದ್ರೆ ಹೆಸರು ಮರ್ತೋಗುತ್ತೆ. ಚಂದ್ರಪ್ಪ ಬನ್ನಿ. ಪದ್ಮಾವ ಸಂತಿ ಬಾರಮ್ಮ ಬಾರಮ್ಮ ಬೇಗ. ಆಮೇಲೆ ಇನ್ಯಾರು ಬಂದಿದ್ರಾ ಈ ಚಿತ್ರದಲ್ಲಿ ಪಾತ್ರ ಮಾಡಿರೋರು ಯಾರೇ ಆದ್ರೂ ನಿರ್ಭೀಡೆಯಿಂದ ಬನ್ನಿ ಬನ್ನಿ. ಬಸವಣ್ಣವ್ರು ಅದನ್ನ ಹೇಳೋದು, ಎಮ್ಮವರು ಬೆಸಗೊಂಡಡೆ ಅದೇ ಮಹಾನವಮಿ ಎನ್ನಿರಯ್ಯ. ಇನ್ನೊಂದು ಮಹಾನವಮಿಗೆ ಕಾಯ್ತೀರಾ? ನಾವೆಲ್ಲ ಸೇರ್ಕೊಂಡಾಗ್ಲಿ ಹಬ್ಬ ಆಚರಿಸೋಣ ಅಂತ. ಹಂಗಾಗಿ ಇವತ್ತಿನ ಸುಂದರ ಸಂಜೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಗೋಪಿ ಲೋಲ ಅನ್ನೋದನ್ನ ಟ್ರೈಲರ್ ನಾನು ಮನೇಲಿ ಕೂತ್ಕೊಂಡು ನೋಡಿದೆ. ಹೊಸಬರ ಪ್ರಯತ್ನ. ಯಾಕೆ ಅಂತಂದ್ರೆ ಹಳಬರನ್ನ ನೀವೆಷ್ಟು ಆಧರಿಸಿ ಸತ್ಕರಿಸಿ ಪ್ರೀತಿಯಿಂದ ನಿಮ್ಮ ಮಕ್ಕಳ ತರ ನಮ್ಮನ್ನೆಲ್ಲ ಇಲ್ಲಿವರೆಗೂ ಸಲಹಿದಿರೋ ಅದೇ ರೀತಿ ಈ ಗೋಪಿ ಲೋಲ ಹೀರೋ ಇದನ್ನೆಲ್ಲ ತುಂಬಾ ಮುದ್ದಾಗಿದ್ದಾನೆ. ಒಂದೇ ಒಂದು ಗುಡ್ಡೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಹೆಂಡತಿಗೆ. ಒಪ್ಪತ್ ಮಾತ್ರ ಊಟ ಹಾಕಮ್ಮ ದಯವಿಟ್ಟು, ಇನ್ನೊಂದು ಚೂರು ತಣ್ಣಗಾಗಬೇಕು ಅವರು. ಕರೆಕ್ಟ್ ಏನವ ಬಿಡು, ಯಾರು ನಗ್ತಾರೆ ಬಿಡ್ತಾರೋ, ನೀನಂತೂ ನಗ್ತಲ್ಲ. ಹಂಗಾಗಿ ಇನ್ನೊಂದು ಚೂರು ತಣ್ಣಗಾದ್ರೆ ಯಾವ ಹಿಂದಿ ನಟನಗಳು ಏನು ಕಮ್ಮಿ ಇಲ್ಲ. ಹಂಗಾಗಿ ಈ ಟ್ರೈಲರು ನನಗಿಷ್ಟ ಆಗಿದೆ, ಸಾಂಗು ನನಗಿಷ್ಟ ಆಗಿದೆ. ಈ ಚಿತ್ರ ಶತದಿನೋತ್ಸವ ಆಚರಿಸ್ತೀವಿ ಅನ್ನೋದೇ ನನ್ನ ಶುಭ ಹಾರೈಕೆ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾಕೆಂದ್ರೆ ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿರ್ಬೇಕು. ಯಾಕೆ ಚೆನ್ನಾಗಿರ್ಬೇಕು ಅಂತಂದ್ರೆ ಒಬ್ಬ ನಿರ್ಮಾಪಕ ಚೆನ್ನಾಗಿದ್ರೆ, ಅಣ್ಣವರು ಒಂದು ಒಳ್ಳೆ ಮಾತು ಹೇಳೋರು, ಅವನೇ ಅನ್ನದಾತ ಅಂತ. 10 ಜನ ಆರ್ಟಿಸ್ಟ್ ಕುಟುಂಬಗಳು, 10 ಜನ ತಂತ್ರಜ್ಞರ ಕುಟುಂಬಗಳು, ಆಮೇಲೆ ಎಲ್ಲ ಹಂಚಿಕೆದಾರರ ಕುಟುಂಬಗಳು, ಎಲ್ಲ ಥಿಯೇಟರ್ನ ಕಾರ್ಮಿಕರು, ಗೊತ್ತಾಯ್ತರ, ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡೋದು ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ದಾಗ ಮಾತ್ರ. ಅವ್ರನ್ನ ಕರ್ಕೊಂಡೋಗಿ ದಡ ಮುಟ್ಸೋನು ಅಂತಂತಂದ್ರೆ ಯಾರು ಅಂತಂತಂದ್ರೆ ಅವನೇ ನಿರ್ದೇಶಕ. ಜನಕ್ಕೆ ಏನ್ ಬೇಕಿದೆ ಅಂತ ನೋಡ್ಬಿಟ್ಟು ನಾಡಿ ಮಿಡಿತ ನೋಡಿ ಕರೆಕ್ಟ್ ಆಗಿ ಉಣಬಡಿಸೋನೇ ನಿರ್ದೇಶಕ. ಇದಕ್ಕೆಲ್ಲ ಪಾತ್ರಗಳಿಗೂ ಜೀವ ತುಂಬೋರೇ ಕಲಾವಿದರು ಕೊನೆಗೆ ಬರ್ತಾರೆ. ಹಂಗಾಗಿ ಈ ಎಲ್ಲ ಚಿತ್ರತಂಡದವರೆಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಮಂಗಳವಾಗ್ಲಿ. 50ನೇ ದಿವಸಕ್ಕೆ ನನ್ ಕರೀರಿ, 100ನೇ ದಿವಸ ಆಚರಿಸಿದಾಗ ನನ್ ಕರೀರಿ ಅಂತ ಮಾತಾಡಿ ನನ್ನ ಮಾತು ವಿರಾಮ ಮಾಡ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟು ನಮ್ಮ ಕಿಟ್ಟಿ, ಈಗ ತಾನೇ ಎಷ್ಟು ಸಾಬ್ಯಸ್ ಥರ ನಿಂತವ್ ನೋಡಿ ಒಳ್ಳೆ. ಆದರೆ ಮೊದಲನೇ ಸಿನಿಮಾದಲ್ಲಿ ನನ್ನ ಮಗನ ಪಾರ್ಟ್ ಮಾಡಿದ್ದ, ಈಗ ತಾನೇ ನೋಡ್ಕೊಂಡು ಬರ್ತಾ ಇದ್ದೀನಿ, ಚಂದ್ರ ಚಕೋರಿ ಅಂತ. ಬಹಳ ಬಹಳ ಚೆನ್ನಾಗಿ ಅದನ್ನ ನಾವು ಅನುಭವಿಸಿದ್ವಿ. ಯಾಕೆಂದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವ್ರ ಪಿಕ್ಚರು. ಹಂಗಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಮ್ಮ ಇವರು ನಮ್ಮ ರಾಮಣ್ಣ ಅವರು ನಿರ್ಮಾಪಕರು, ಕೆ ಮಂಜು ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಯಾಕೆ ಅಂತೀರಾ? ಮಾತಾಡು ಮಲ್ಲಿಗೆ ಅಂತ ಒಂದು ಸಿನಿಮಾ, ಭಾಷಣ ಒದ್ದಾಯ್ತಾನೆಲ್ಲ ಬೇಜಾರಾಗ್ತೀರೇನು ಇಲ್ವಾ? ಮಾತಾಡು ಮಲ್ಲಿಗೆ ಅಂತ ವಿಷ್ಣುವರ್ಧನ್ ಅವ್ರ ಜೊತೆ ಮಾಡುವಂತ ಒಂದು ಸುಯೋಗ. ಯಾಕೆ ಅಂತಂದ್ರೆ ಆ ಯಪ್ಪ ಅಂದ್ರೆ ಒಂಥರ ತಪಸ್ವಿ ಇದ್ದಂಗೆ. ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಅಲ್ಲಿ. ನಮಗೆ ಒಂದು ನಾಗಬನ ಅಂತ ಇತ್ತು, ಆ ನಾಗಬನದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಮಂಜು ಏನು ಮಾಡೋಬಿಟ್ಟ ನಾನ್ ವೆಜ್ ತರಿಸಿದ್ದ ಅಲ್ಲಿ. ಅಲ್ಲಿ ಟೀಚರ್ ಒಬ್ರು ಬಂದು ಹೇಳಿದ್ರು, ಇಲ್ಲಿ ನಾನ್ ವೆಜ್ ಎಲ್ಲ ತರಬೇಡಿ, ಯಾಕೆಂದ್ರೆ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ಆಮೇಲೆ ನಾಗರಾವ್ಗಳು ಹುಷಾರು, ನಾಗಪ್ಪ ಯಾರನ್ನೂ ಸುಮ್ಮನೆ ಬಿಡಲ್ಲ ಸುಬ್ರಹ್ಮಣ್ಯ ಅಂತ. ನಾವೇ ಸಿನಿಮಾದವ್ರಿಗೆ ಹೋಗ್ತಾರೆ ಅಂದ್ವಿ, ಎಲ್ಲ ಆಯ್ತು, ಊಟ ಮಾಡ್ತೀವಿ. ನೋಡಿದ್ರೆ ನೀವು ನಂಬಲ್ಲ ಹೇಳಿದ್ರಿ, 7-8 ನಾಗರಾವ್ಗಳು ಜೂನಿಯರ್ ಆರ್ಟಿಸ್ಟ್ನ ನಮ್ಮನ್ನೆಲ್ಲ ಓಡಾಡಿಸಿದ ದಿವಸ ಉಂಟು. ವಿಜಯ್ ಕುಮಾರ್ ಅಂತ ಒಬ್ರು ಇದ್ರು, ಈಗಲೂ ಇದ್ದಾನೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್, ಕರೆಕ್ಟಾ? ಅವನಿಗೆ ನಾನು ಹೇಳಿ ಆ ನಾಗರಿಕರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಕೈ ಮುಗಿದು, ತಪ್ಪಾಗೋಯ್ತು, ಸರ್ವಾಂಗ ತಪ್ಪಾಗೋಯ್ತು, ದಯವಿಟ್ಟು ನೀನು ಕ್ಷಮಿಸಿ ಕಾಪಾಡು ಅಂತೇಳಿ ಇದು ಮಾಡಿ ಮಾರನೇ ದಿವಸ ಬಂದು ಅಲ್ಲಿ ಇದ್ದಿದ್ದ ಗಿಡಗೆಂಟೆನೆಲ್ಲ ಕಿತ್ತು ಕ್ಲೀನಾಗಿ ಅದನ್ನೆಲ್ಲ ಶುದ್ಧ ಮಾಡಿ ಹಾಲೆರೆದು ಪೂಜೆ ಮಾಡಿದ್ಮೇಲೆ ನಮಗೆ ಒಳ್ಳೇದಾಯ್ತು. ಆ ಚಿತ್ರ ಶತದಿನೋತ್ಸವ ಹೋಯ್ತು, ಮಂಜುನು ಚೆನ್ನಾಗಿದ್ದಾನೆ, ಅವನು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಹಾರೈಕೆ. ಯಾಕೆ ಈ ನಾಗರ ಬಗ್ಗೆ ಹೇಳ್ತೀನಿ ಅಂತಂತಂದ್ರೆ, ಈ ಭೂಮಿಗೆ ಸಂತಾನಕ್ಕೆ ಐಶ್ವರ್ಯಕ್ಕೆ ಅಧಿಪತಿ ಅಂದ್ರೆ ನಾಗ. ನಾಗನ ಪೂಜೆ ಯಾರು ಬಿಟ್ರು ಅವ್ರು ಕೆಟ್ಟರು. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಿ. ಸರ್ ಇವಾಗ
ಟ್ರೈಲರ್ ಲಾಂಚ್ ಮಾಡ್ಬಿಡಿ ಸರ್, ನೀವು ಅನೌನ್ಸ್ ಮಾಡಿದ್ರೆ ಅದು ಪ್ಲೇ ಆಗತ್ತೆ. ವೆರಿ ಗುಡ್, ದಯವಿಟ್ಟು ಟ್ರೈಲರ್ ನ ಲಾಂಚ್ ಮಾಡಬೇಕು. ವೇದಿಕೆ ಮೇಲೆ ನಿಂತಿರೋರು ಆ ಕಡೆ ಈ ಕಡೆ ಸರ್ಕೊಂಡು ನಿಂತ್ಕೋಬೇಕು ಅಂತ ನನ್ನ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದೆರಡು ಮಾತಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ ದಯವಿಟ್ಟು. ನಮಸ್ಕಾರ. ದೊಡ್ಡವನವರೆಲ್ಲ ಮಾತಾಡಿದ್ಮೇಲೆ ನಾವೆಲ್ಲ ಮಾತಾಡಿದ್ರೆ ಅವ್ರ ವಾಯ್ಸು ಸಿಕ್ಸ್ ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಆಟೋಮಸ್ ಇದ್ದಂಗೆ, ನಮ್ದೆಲ್ಲ ಮೋನೋ ಸೌಂಡು. ಯಾಕೆಂದರೆ ಅವರು ನಾನು ನೋಡಿರೋ ಪ್ರಕಾರ ಒಂದು ಅದ್ಭುತವಾದ, ಇವತ್ತು ಕನ್ನಡ ಮಾತಾಡೋರೇ ಕಮ್ಮಿ, ಕೆಲವು ಆರ್ಟಿಸ್ಟ್ಗಳಿಗೆ ಕನ್ನಡವೇ ಬರಲ್ಲ. ಅದರಲ್ಲಿ ನಮ್ಮ ದೊಡ್ಡಣ್ಣವರು ಇವತ್ತಿಗೂ ಅವರೊಂದೊಂದು ಪದ್ಯ ಹೇಳಿದ್ರೆ ಒಂದು ನಿಮಿಷ ಒಂದು ಪದ್ಯ ನೀವು ಹೇಳಬೇಕು ಈಗ ಎಲ್ಲರಿಗೂ. ಎಂತೆಂಥ ಪದ್ಯ, ರನ್ನ, ಪಂಪ, ಕುಮಾರವ್ಯಾಸ ಎಲ್ಲ ಹಂಗೆ ಅಷ್ಟು ಒಂದು ಮುತ್ತಿನ ಥರ ಹೇಳ್ತಾರೆ. ಸನತ್ ಕುಮಾರ್ ಅವರು ಧೀರರು, ಯಾಕೆಂದರೆ ಒಂದು ಸಿನಿಮಾ ಮಾಡೇ ಸಾಕಾಗಿ ಹೊರಟೋಗೋ ಕಾಲ ಇದು. ಅಂಥದ್ರಲ್ಲಿ ಅವರು ಸಾಲು ಸಾಲು ಸಿನಿಮಾ, ನಾನು 6-7-8 ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರ ಸಿನಿಮಾ ಮಾಡ್ತಾನೆ ಇದ್ದಾರೆ. ನಿಜವಾಗ್ಲೂ ಅವರ ಒಂದು ಛಲಕ್ಕೆ ನಾವು ನಿಜವಾಗ್ಲೂ ಮೆಚ್ಚಬೇಕು. ಯಾಕೆಂದರೆ ಇವತ್ತಿನ ದಿವಸ ಎಷ್ಟು ಕಷ್ಟ ಇದೆ ಅಂತ ಅದು ಪ್ರತಿಯೊಬ್ಬರಿಗೂ ಗೊತ್ತು. ಸಿನಿಮಾ ರಿಲೀಸ್ ಮಾಡೋದಾಗಲಿ ಮಾಡೋದಾಗಲಿ, ಈ ಸೋಷಿಯಲ್ ಮೀಡಿಯಾ, ಈ ಅಡ್ವರ್ಟೈಸ್ಮೆಂಟ್ಗಳು, ಈ ಇದು ಸಾಕಾಗ್ಬಿಟ್ಟಿದೆ ಇವತ್ತು. ಅಂಥದ್ರಲ್ಲಿ ಸನತ್ ಕುಮಾರ್ ಅವರು ನಿಜವಾಗ್ಲೂ ಒಂದು ಮನಸ್ಸು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ, ಅವರು ಮುಖ್ಯಮಂತ್ರಿಗಳಿಗೆ ಭಾಳ ಹತ್ರದವರು ಕೂಡ, ತುಂಬ ಸ್ನೇಹಿತರು ಕೂಡ ಅವರು ಮುಖ್ಯಮಂತ್ರಿಗಳಿಗೆ. ಆದ್ದರಿಂದ ಅವರ ಚಿತ್ರ ನಾನು ಮೊನ್ನೆ ಕೂಡ ಅವ್ರದ್ದೊಂದು ಹಾಡು ಬಿಡುಗಡೆಗೆ ಹೋಗಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಯಾರಿಗೂ ಇದು ಬ್ಯಾಂಕಲ್ಲಿ ಚೆಕ್ ಬರೆದು ಕೊಟ್ಟರೆ ದುಡ್ಡು ಕೊಡ್ತಾರೆ, ಬಟ್ ಇಲ್ಲಿ ಏನು ಬರೆದ್ರು ಏನು ಗೊತ್ತಿಲ್ಲ, ಚೆಕ್ ಏನಾಗುತ್ತೆ ಅನ್ನೋದು. ನಮ್ಮ ಸಿನ್ಸಿಯರಾಗಿ ನಾವು ಕಷ್ಟಪಟ್ಟು ಜನಕ್ಕೆ ಮುಂದೆ ಬಿಡಬೇಕು, ಅವರೇ ಅದಕ್ಕೆ ಚೆಕ್ನ ಆನರ್ ಮಾಡೋರು, ಡಿಸಾನರ್ ಮಾಡ್ತಾರೋ ಆನರ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದರೂ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಮೇಕಿಂಗ್ ಇದ್ದರೆ ಆ ಕಾಲದಿಂದ 80 ವರ್ಷದಿಂದ ಬೆಳೆಸ್ಕೊಂಡೇ ಬಂದಿದ್ದಾರೆ, ಉಳಿಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಸನತ್ ಕುಮಾರ್ ಅವ್ರಿಗೆ ತಮಗೆಲ್ಲ ನಮ್ಮ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಜೈ ಕರ್ನಾಟಕ. ಮತ್ತೆ ಒಂದು ನಿಮಿಷ ದೊಡ್ಡಣ್ಣ ಅವರಿಂದ ಎರಡು. ಖಂಡಿತ ಹೇಳ್ತೀನಿ. ಜೋ ಸೈಮನ್ ಅವರು ಒಂದು ಎರಡು ಮಾತಾಡಬೇಕು ಅಂದರೆ, ಎಲ್ಲ ವಿಷ್ಣು ಪಿಕ್ಚರೇ ಮಾಡಿದಂಥ ಧೀರ ಯಾರಾದರೂ ಇದ್ದರೆ ಅದು ಜೋ ಸೈಮನ್ ಅಂತ. ಹಂಗಾಗಿ ಜೋ ಸೈಮನ್ ಒಂದು ಎರಡು ಮಾತಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಆಹ್ವಾನ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ನಿರೂಪಕರು ಮಾಡಬೇಕಾಗಿರೋ ಕೆಲಸವನ್ನೆಲ್ಲ ನಮ್ಮ ದೊಡ್ಡಣ್ಣವರೇ ಮಾಡ್ತಾ ಇದ್ದಾರೆ. ನಿಜ ಸರ್, ಇವತ್ತು ನನಗೆ ಪೇಮೆಂಟ್ ಕೊಡಲ್ಲ, ಪೇಮೆಂಟ್ ಕೊಡ್ತಾರೆ. ನೋಡಿ, ನೀವು ಮಾಡೋ ಕೆಲಸ ಎಲ್ಲ ದೊಡ್ಡಣ್ಣವರೇ ಆಯ್ದು ವೇದಿಕೆ ಮೇಲೆ ಕರೆದು ಒಬ್ಬರ ಕೈಲೂ ಮಾತಾಡಿಸ್ತಾ ಇದ್ದಾರೆ. ನಿಜವಾಗ್ಲು ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ತರಿಸ್ಬೇಕು. ದೊಡ್ಡಣ್ಣವರ ಮಾತು ಅಂತಂದ್ರೆ ನಿಜಕ್ಕೂ ನಮ್ಮ ಬಾಬು ಸರ್ ಹೇಳ್ದಂಗೆ ಬಹಳ ಅತ್ಯುತ್ತಮವಾದ ಸಾಹಿತ್ಯ ಪೂರ್ವಕವಾಗಿರುತ್ತೆ ಮಾತುಗಳು. ಇಲ್ಲಿ ನಾನು ಈ ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ ಕಾರಣ ನಮ್ಮ ಈ ಚಿತ್ರದ ಗೋಪಿ ಲೋಲ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ನಮ್ಮ ಸನತ್ ಕುಮಾರ್ ಅವರು ನನ್ನ ಕರೆದು ಒಳ್ಳೆಯ ಒಂದು ಪಾತ್ರವನ್ನು ಮಾಡಿಸೋದಕ್ಕೆ ಅವರ ನಿರ್ದೇಶಕರಾದ ರವೀಂದ್ರ ಅವರಿಗೆ ಹೇಳಿದ್ದಾರೆ. ನಾವು ಮಾಡಿದ್ದೀನಿ, ನಾನು ನಾರಾಯಣ್ ಮತ್ತು ತೆಲುಗು ನಮ್ಮ ನಟ ಒಬ್ಬ ಸಪ್ತಗಿರಿ ಅನ್ನೋ ನಟ ಕೂಡ ಬಂದು ನನ್ನ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದರು. ಭಾಳ ಚೆನ್ನಾಗಿ ಈ ಚಿತ್ರ ಮೂಡಿ ಬಂದಿದೆ. ಇದು ಮುಖ್ಯವಾಗಿ ಆರ್ಗ್ಯಾನಿಕ್, ಅದರ ವ್ಯವಸಾಯದ ಬಗ್ಗೆ ಮೂಲ ತತ್ವವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಜನ ಮೆಚ್ಚುವಂಥ ಹಾಡುಗಳು ಕೂಡ ಈ ಚಿತ್ರದಲ್ಲಿ ಮೂಡಿ ಬಂದಿದೆ. ಎಲ್ಲರೂ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗಾಗಿ ಈ ಆಡಿಯೋ ರಿಲೀಸ್ ಕೂಡ ನನ್ನ ಕರೆದಿದ್ರು, ನಾನು ಬಾಬು ಸಹ ಆಡಿಯೋ ರಿಲೀಸ್ನಲ್ಲಿ ಇದ್ವಿ. ಬಹಳ ಅತ್ಯುತ್ತಮವಾಗಿ ಅರೇಂಜ್ಮೆಂಟ್ ಮಾಡಿದರು. ಈ ಚಿತ್ರ ಜನಗಳು ಎಲ್ಲರೂ ನೋಡಬೇಕು. ಜನ ಮೆಚ್ಚುವಂಥ ಹಾಡುಗಳಿದೆ. ಸುಂದರವಾದ ಲೊಕೇಶನ್ನು ಕೊಡಚಾದ್ರಿ ಅಂತ, ಅಲ್ಲಿ ಇಲ್ಲಿ ಬಹಳ ವಿಭಿನ್ನವಾದ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಜನ ನೋಡಬೇಕು ಅನ್ನೋದೇ ಒಂದು ಈ ಆಶಯ ಆಗಿದೆ. ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಕೊರಗಿದೆ. ಆ ಕೊರಗನ್ನು ಈ ಚಿತ್ರದ ಮೂಲಕ ನಿವಾರಿಸಬೇಕು ಅನ್ನೋದು ನಾನು ಬೇಡ್ಕೊಳ್ತೀನಿ. ನಮಸ್ಕಾರ. ಎರಡು ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿರೂಪಕರೆಲ್ಲ ದೊಡ್ಡಣ್ಣಿಗೆ ನಮಸ್ಕಾರ ಹೇಳಬೇಕಾಗುತ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮಮ್ಮ ನನಗೆ ಅವಾಗ ಹೇಳ್ತಿದ್ರು ಭಾಳ ತುಂಟ ಅಂತ.
ಅದೇ ತರ ಒಬ್ಬ ತುಂಟ ಸ್ವಲ್ಪ ಪೋಲಿ ಶ್ರೀನಗರ ತುಂಟ, ಹಂಗಾಗಿ ಒಂದೆರಡು ಮಾತಾಡಬೇಕು ಅಂತ ಕೇಳಿದ್ವಿ ಸರ್. ಎಲ್ಲ ಹಿರಿಯರಿದ್ದೀರಿ, ಮಾಧ್ಯಮ ಮಿತ್ರರಿದ್ದೀರಿ, ದೊಡ್ಡಣ್ಣ ಅವ್ರಿಗೆ, ಬಾಬು ಸಾರ್ಗೆ, ಜೋಸು ಅವ್ರಿಗೆ, ಗೌಡ್ರು ರಾಮಮೂರ್ತಿ ಅವರು, ಕುಮಾರ್, ಮಂಜು, ಗಂಗಾಧರ ಮೂರ್ತಿ, ಮತ್ತು ಸಿನಿಮಾ ಗೋಪಿ ಲೋಲದ ನಾಯಕ ಹಾಗೂ ನಾಯಕಿ. ನಾಯಕಿ ತಂದ್ಬೇಕು ಅವಳನ್ನ, ಇಷ್ಟಿತ ಮಗು ನಮ್ಮ ಕೇಶವ ಚಂದ್ರ ಮಗಳಂತ ಈಗ ಬಂದು ಹೇಳ್ತಾರೆ ಅವರು. ನಾನೊಂದು ಸೀರಿಯಲ್ ಮಾಡಿದೆ ಸರ್, ದಾದಾ ಅಂತ ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಅವರು ರೈಟ್ರು, ಅವ್ರ ಮಗಳಿ ಹುಡುಗಿ, ಅವ್ರ ಮಗಳು ಇಷ್ಟಿದ್ದು. ನಾನು ಅಯ್ಯೋ ಕೇಚಿ ನನ್ನ ಮಗಳು, ಅಯ್ಯೋ ಕೇಚಿ ನಿಮ್ಮ ಮಗಳು. ಗುಡ್ ಲಕ್ ಬಾ, ಒಳ್ಳೇದಾಗಲಿ, ಗುಡ್ ಲಕ್ ಒಳ್ಳೇದಾಗಲಿ. ನಿರ್ದೇಶಕ ರವೀಂದ್ರ, ಪ್ರಯತ್ನ ಚೆನ್ನಾಗಿದೆ. ಯಾವುದೋ ಒಂದು ಹೊಸ ವಿಷಯ ಹೇಳಿಕೊಟ್ಟಿದ್ರೆ ಮನಸ್ಸಿಗೆ ಹತ್ತಿರ ಆಗೋ ಥರದ್ದೊಂದು ವಿಚಾರ. ಟ್ರೈಲರಲ್ಲಿ ಅದನ್ನು ತುಂಬ ಚೆನ್ನಾಗಿ ಕಮ್ಮಿ ಮಾಡಿದ್ರೆ ಒಳ್ಳೇದಾಗಲಿ. ಪ್ರಯತ್ನ ಚೆನ್ನಾಗಿದ್ದಾಗ ಫಲ ಚೆನ್ನಾಗಿದ್ದೇ ಇರುತ್ತೆ. ಸನತ್ ಸರ್, ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಡೆದ ಎಲ್ಲ ಕನ್ನಡ ಮನಸ್ಸುಗಳಿಗೆ ಒಂದು ನಮಸ್ಕಾರ ಹೇಳ್ತಾ ನಮ್ಮ ಮಾತುಗಳು ಮುಗಿಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿರೂಪಕರು ಇನ್ಯಾರಾದರೂ ಮಾತಾಡೋರು ಇದ್ರೆ ಅವ್ರು ಹೇಳಕ್ಕಂತಾರೆ. ಎರಡು ಮಾತು ಬಾಬು ಬಗ್ಗೆ ನಾನು ಹೇಳಲೇಬೇಕು. ನಾವು ಪ್ರೀತಿಯಿಂದ ಕೇಣಿ ಮಂಜು ಅಂತ ಕರಿತೀವಿ. ಒಂದೆರಡು ಮಾತಾಡಿ. ರಾಮಮೂರ್ತಿ ಅವರೇ ಬನ್ನಿ ಬನ್ನಿ, ನೀವೆಲ್ಲ ಆಹ್ವಾನಿತರು, ನೀವೆಲ್ಲ ಆಹ್ವಾನಿತರು, ಬರ್ಲೇಬೇಕು. ಮಂಜು ಕೃಷ್ಣೇಗೌಡರೆಲ್ಲ ಮಾತಾಡಬೇಕು. ಈ ಕಾರ್ಯಕ್ರಮ ಮಾಡ್ತಾ ಇರೋ ನಮ್ಮ ಸನತ್ ಕುಮಾರ್ ಆಗಿರ್ಬೋದು, ನಮ್ಮ ನಿರ್ದೇಶಕ ರವೀಂದ್ರ ಆಗಿರ್ಬೋದು, ಎಷ್ಟು ಬುದ್ಧಿವಂತರು ಅಂದ್ರೆ ಒಂದ್ ಚೇರ್ ಹಾಕಿದ್ರೆ ನನ್ನ ಮಕ್ಕಳು ಜಾಸ್ತಿ ಹೋಗಿ ಪೆಟ್ಟಿಗೆ ಕೂತಾರೆ ಅಂತ ನಿಂತ್ಕಂಡೇ ಮಾತಾಡ್ಬೇಕು. ಯಾಕೆಂದ್ರೆ ಎಷ್ಟೊತ್ತ ನಿಂತ್ಕೊಂಡು ಮಾತಾಡಕ್ಕಾಗತ್ತೆ. ಹಂಗಾಗಿ ಎಲ್ಲರೂ ಎರಡು ಮಾತಲ್ಲಿ ಬೇಗ ಮುಗಿಸ್ಬೇಕು ಅಂತ ನನ್ನ ಕಳ್ಕಳಿ ನೋಡಿ. ಬಹಳ ಮುಖ್ಯವಾಗಿ ನಮ್ಮ ಬಾಬಣ್ಣನ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕು. ಯಾಕೆ ಅಂತಂದ್ರೆ ಅರಸೀಕೆರೆ ಅಂದ್ರೆ ಕಲ್ಪತರು ನಾಡು ನನಗೆ. ನನಗೆ ಸ್ವರ್ಗಕ್ಕಿಂತ ಮಿಗಿಲಾದ ಊರು ಯಾವ್ದಾದ್ರು ಇದ್ರೆ ಅರಸೀಕೆರೆ. ಒಂದ್ ಪಕ್ಷ ಏನಾದ್ರು ದೇವೇಂದ್ರ ಪ್ರತ್ಯಕ್ಷ ಆಗ್ಬಿಟ್ಟು ನಿನ್ಗೇನ್ ಬೇಕು ನನ್ನ ಅಮರಾವತಿ ಕೊಡ್ತೀನಿ ಅಂದ್ರೆ ನಿನ್ನ ಅಮರಾವತಿ ನೀನೇ ಇಟ್ಕೋ, ನನಗೆ ಅರಸೀಕೆರೆಯಲ್ಲಿ ಮತ್ತೊಂದು ಜನ್ಮ ಇದ್ರೆ ಕೊಡು ಅಂತ ಕೇಳ್ತೀನಿ. ಯಾಕೆ ಅಂದ್ರೆ ಈ ಚಿತ್ರ ಜಗತ್ತಿನ ಬ್ರಹ್ಮರು ಅಂತ ಯಾರಾದ್ರೂ ಇದ್ರೆ ಅದು ಒಬ್ರು ಬಿ ವಿಠಲಾಚಾರ್ಯ. ಇವರ ತಂದೆ ಶಂಕರ್ ಸಿಂಗ್, ನಾನು ಅವರಿಬ್ಬರನ್ನು ನೋಡಿದ್ದೆ. ನಮ್ಮ ಬಾಲಣ್ಣ ಅರಸೀಕೆರೆಯವರು, ರಾಜಾನಂದ್ ಅರಸೀಕೆರೆಯವರು, ಡಾಲಿ ಅರಸೀಕೆರೆಯವನು, ನಮ್ಮ ಸಂಚಾರಿ ವಿಜಯ್ ಅರಸೀಕೆರೆಯನ್ನು, ಈ ದೊಡ್ಡಣ್ಣ ಅರಸೀಕೆರೆಯನ್ನು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸತ್ತೆ. ಯಾಕೆಂದ್ರೆ ಕನ್ನಡ, ಈ ಕನ್ನಡದ ಬಗ್ಗೆ ಇವರು ಒಂದು ಮಾತಾಡಿದ್ರು, ದಯವಿಟ್ಟು ನೀವೆಲ್ಲ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ತನ್ನದೇ ಆದ ಘನತೆ ಇದೆ, ಗೌರವ ಇದೆ. ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ ಅಂದ್ರೆ ನನ್ನ ಲೆಕ್ಕದಲ್ಲಿ ಕೇಳೋದಾಯ್ತು ಅಂದ್ರೆ 7500 ವರ್ಷಗಳ ಇತಿಹಾಸ ಇದೆ. ಅದು ಹೆಂಗೆ ಅಂತ ಕೇಳಿದ್ರೆ ಕಿಷ್ಕಿಂದೆ, ಇದು ಕರ್ನಾಟಕ ಅಂತ ಕರೀತಿರ್ಲಿಲ್ಲ ಇತ್ತೀಚೆಗೆ, ಕರ್ನಾಟಕ ಕರುನಾಡು ಅದು ಇದೆಲ್ಲ ಬಂದಿದ್ದು. ಅದಕ್ಕಿಂತ ಮುಂಚೆ ಶ್ರೀರಾಮ ಬಂದಂತಹ ಕಾಲದಲ್ಲಿ ಇದನ್ನ ಕಿಷ್ಕಿಂದೆ ಅಂತ ಕರಿತಾ ಇದ್ರು. ನಮ್ಮ ಆಂಜನೇಯ ಹುಟ್ಟಿದ್ದು ಕಿಷ್ಕಿಂದೆ ಕರ್ನಾಟಕದಲ್ಲಿ ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಕನ್ನಡ ಇದೆಯಲ್ಲ ತುಂಬಾ ಸುಮಧುರವಾದ ಭಾಷೆ. ತಂಜಾವೂರು ಶಾಸನದಲ್ಲಿ ಹೇಳ್ತಾರೆ, ನಾನು ಎಲ್ಲೋದ್ರೂ ಹೇಳ್ತೀನಿ, ಯಾಕೆಂದ್ರೆ ಕನ್ನಡಿಗರ್ ಸುಜ್ಞಾನರ್ ಸುಭಟರ್ ರಣಕರಿಗಳ್ ಅಪ್ರತಿಮ ವೀರರ್ ಕ್ಷಮಾಗುಣ ಸಂಪನ್ನರ್ ಪಂಡಿತೋತ್ತಮರ್. ಈ ಆರು ಗುಣ ಯಾರಿಗಾದ್ರೂ ಇದ್ರೆ ಅವನ್ನ ಕನ್ನಡಿಗ ಅಂತ ಕರಿ ಅಂತ ಹೇಳ್ತಾರೆ. ಹಂಗಾಗಿ ಆದಿಕವಿ ಪಂಪನಿಂದ ಇಲ್ಲಿವರೆಗೂ 1100 ವರ್ಷ ಆದ್ರೂ ಸಹಿತ ಕನ್ನಡದ ಹಿರಿಮೆ ಗರಿಮೆ ಏನು ಕಮ್ಮಿ ಆಗಲ್ಲ, ಕಮ್ಮಿನೂ ಆಗಲ್ಲ. ಕಬ್ಬಿಣಕ್ಕೆ ತುಕ್ಕಿಡಿಯುತ್ತೆ, ಆದ್ರೆ ಕನ್ನಡಕ್ಕೆ ಯಾವತ್ತೂ ತುಕ್ಕಿಡಿಯಲ್ಲ. ಯಾಕೆ ಅಂದ್ರೆ ಅದು ಸತ್ಯವಾಗ್ಲೂ ಚಿನ್ನ, ಚಿನ್ನಕ್ಕೆಲ್ಲಾದ್ರೂ ತುಕ್ಕಿಡಿಯುತ್ತ ಆತರ ಅಂತ ಹೇಳಿ. ನಮ್ಮ ಮಂಜು ಅವರು ಒಂದೆರಡು ಮಾತಾಡ್ಬೇಕು, ಎರಡೆರಡು ಮಾತಾಡ್ಬೇಕು, ಜಾಸ್ತಿ ಮಾತಾಡ್ಬೇಕು. ಗೋಪಿಲೀಲಾ ಚಿತ್ರತಂಡಕ್ಕೆ ಶುಭಾಶಯ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಈಸ್ ವೆರಿ ಗುಡ್. ಇವತ್ತು ಇಬ್ರು ಲೆಜೆಂಡ್ ಡೈರೆಕ್ಟರ್ ಬಾಬು ಸರ್ ಮತ್ತು ಜೋಸೆಫ್ ಅನ್ನು, ಒಂದು ಕಾಲದಲ್ಲಿ ಅವ್ರು ಸಿನಿಮಾ ಮಾಡ್ತಾಯಿದ್ರೆ ನಾವು 6 ಗಂಟೆಗೆ ಕ್ಯೂ ನಿಲ್ತಿದ್ದು, ಆ ಥರ ಸಿನಿಮಾಗಳು ಬರ್ತಾಯಿತ್ತು. ಇವತ್ತು ಅದೇ ರೀತಿ ಸಿನಿಮಾಗಳು ಬರಲಿ. ಅವತ್ತಿನ ದಿನ ಅದೇ ರೀತಿ ಬಿಸ್ನೆಸ್ ಇತ್ತು, ಪ್ರೋತ್ಸಾಹ ಇತ್ತು, ಅದೇ ಥರ ಇತ್ತು. ಇವತ್ತಿನ ದಿನ ದೊಡ್ಡಣ್ಣ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂದರೆ, ನೀವು ಹೇಳಿದ್ರಿ ಸರ್ಕಾರದಿಂದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿಲ್ಲ, ಒಂದು ಸ್ಟುಡಿಯೋಲ್ಲ ಒಂದು ರೋಡ್ ಇಲ್ಲ, ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರ್ ಯಾರೇ ಮಾಡೋರು 99% ಕಳ್ಕೊತಾನೆ, ಉಳ್ಕೊಳ್ಳಲ್ಲ. ಸರ್ಕಾರಕ್ಕೆ ಬಡ್ಕೊಂಡು ಬಡ್ಕೊಂಡು ಸಾಕಾಯಿತು. ಯಾವ ಸರ್ಕಾರ ಬಂದರೂ ಮಾಡ್ತೀವಿ ಬಜೆಟ್ ದುಡ್ಡಿಗ್ತಾರೆ ಅಂತ ಹೇಳ್ತಾರೆ.
ಯಾವ ಸರ್ಕಾರ ಏನು ಮಾಡ ಚಿತ್ರೋದ್ಯಮಕ್ಕೆ ಚಿತ್ರರಂಗಕ್ಕೆ, ಆಮೇಲೆ ಬರೋರು ಅಷ್ಟೇ ಯಾರು ಕೆಲಸ ಮಾಡ್ತಾ ಇಲ್ಲ ಆ ರೀತಿ ಇದ್ರೆ ಇಂಡಸ್ಟ್ರಿಲಿ ನಿರ್ಮಾಪಕ ಎಲ್ಲಿ ಬರ್ತಾರೆ? 250-270 ಸಿನಿಮಾಗಳು ಬರ್ತದೆ ವರ್ಷಕ್ಕೆ, 270-260 ಜನ ಖಾಲಿ ಆಗ್ಬಿಡ್ತಾರೆ. ಇದೆಲ್ಲ ಬೆಳಿಬೇಕು, ಎಲ್ಲ ನೀವೆಲ್ಲ ಸರ್ಕಾರ ಓಡಾಡಬೇಕು. ಬಾಬು ಜೋಸೆಫ್ ಅಂತ ಎಂತೆಂಥ ಸಿನಿಮಾಗಳು ಇವತ್ತು ನೋಡೋಕ್ಕೆ ನಮ್ಗೆ ಆಗಲ್ಲ. ಆಮೇಲೆ ಇವತ್ತಿನ ದಿನ ಕೆಲವರು ಪ್ರೊಡ್ಯೂಸರ್ಗಳು ಹಳೆ ಡೈರೆಕ್ಟರ್ ಬೇಡ, ಇವ್ರ ಟೆಕ್ನಾಲಜಿ ಇದಕ್ಕಿಂತ ಏನು ಹೊಸಬರ್ಕಿಂತ ಜಾಸ್ತಿ ಇದೆ, ಆದರೆ ಸಿನಿಮಾ ಮಾತ್ಬಿಟ್ಬೇಕು, ಹೊಸಬ್ರು ಬೇಕು ಹೊಸಬ್ರು ಬೇಕು. ಹಂಗಲ್ಲ, ಪ್ಲ್ಯಾನಿಂಗ್ ಸಿನಿಮಾ ಅನ್ನೋದು ಒಂದು ಪ್ಲ್ಯಾನಿಂಗ್ ಮುಖ್ಯ. ನಿಜವಾಗ್ ಚೆನ್ನಾಗಿ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಾಗಲಿ, ನಮ್ಮ ಚಿತ್ರರಂಗ ಬೆಳೀಲಿ. ಇವತ್ತು ಮೊದಲೊಂದು ಕಾಲದ ಚಿತ್ರರಂಗ ಏನು ಕನ್ನಡದಲ್ಲಿ ಸಿನಿಮಾಗಳನ್ನ ಬೇರೆ ಭಾಷೆಗೆ ಹಾಕಿತ್ತು, ಇವತ್ತು ಕನ್ನಡ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿನಿಮಾಗಳು ಹೋಗ್ತದೆ, ಖುಷಿ ಬೆಳೆದ ನಮ್ಮದು ಅಂತ ನಾವೆಲ್ಲ ಒಟ್ಟಾಗಿದ್ದು. ನಿರ್ಮಾಪಕರು ಉಳಿಸ್ಕೊಂಡ್ರೆ ದೊಡ್ಡಣ್ಣ ಹೇಳಿದಂಗೆ 100 ಜನ ಬದುಕ್ತಾರೆ. ಒಬ್ಬ ನಿರ್ಮಾಪಕ ಬದುಕಿದ್ರೆ ಮಾತ್ರ 100 ಜನ ಬದುಕ್ತಾರೆ. ಅದನ್ನು ಉಳಿಸೋ ಕೆಲಸ ಮಾಡಿ. ನಮ್ಮ ಜನ ಕರ್ನಾಟಕ ಜನದಲ್ಲಿ ಎಲ್ಲ ಭಾಷೆ ಜನರಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ, ಯಾವ್ಯಾವ ರಾಜ್ಯದಲ್ಲಿ ಅವ್ರವ್ರ ರಾಜ್ಯದ ಅವ್ರವ್ರ ಭಾಷೆ ಪ್ರಮುಖ, ನಮ್ಮಲ್ಲಿ ಹಂಗಲ್ಲ, ಎಲ್ಲ ಭಾಷೆ ಜನ. ಆದರೂ ನಮ್ಮನ್ನು ಈ ನಮ್ಮ ಭಾಷೆನ ಸಿನಿಮಾಗಳನ್ನ ಬೆಳೆಸ್ತಾ ಉಳಿಸ್ತಾ ಉಳಿದ ಜನ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ನಿಮ್ಮೆಲ್ಲ ಆಶೀರ್ವಾದ. ಒಳ್ಳೊಳ್ಳೆ ಎಲ್ಲ ಕನ್ನಡ ಸಿನಿಮಾಗಳಿಗಿರಲಿ ಅಂತ ನಾನು ಕೇಳ್ಕೊಂಡು. ಜೈ ಸಿರಿಗನ್ನಡಂಗಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣಗೌಡರು ಆಮೇಲೆ ಕಲ್ಪತೋರ್ನಾಡು ನಮ್ಮದು, ನಮ್ಮದು ಇವ್ರದ್ದು ಕಬ್ಬಡದ ನಾಡು, ಅರ್ಜಕೆರೆ ಕಬ್ಬಣದ್ದು, ಕಲ್ಪತೋರ್ ನಾವಪ್ಪ ತೆಗಿಂಗ್ ತೆಗಿಂಗ್ ಇರೋದು ಹೋಗೋದಲ್ರಿ. ಕೃಷ್ಣೇಗೌಡರು ಒಂದ್ ಎರಡು ಮಾತಾಡ್ಬೇಕು ದಯವಿಟ್ಟು, ಅದಾದ್ಮೇಲೆ ರಾಮಣ್ಣ ಅವ್ರು ಮಾತಾಡ್ಬೇಕು. ಹಂಗೆ ಮಾತಾಡಕ್ಕಿಲ್ಲ ಅಂದ್ರೆ ಬಾಯ್ಲಿ ಪಟ್ ನೀನೇ ಮಾತಾಡು. ಆತ್ಮೀಯರಿಗೆಲ್ಲ ನಮಸ್ಕಾರ. ಜೊತೆಲಿ ಈಗ ನಮ್ಮ ಕೆಮಂಜು ಅವರು ಚಿತ್ರ ಮಾಡೋದು ಎಷ್ಟು ಕಷ್ಟ ಇದೆ, ಚಿತ್ರೀಕರಣಕ್ಕೆ ಜಾಗಗಳಿಗೆ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತಿದ್ರು. ಇವತ್ತು ನಿಜಕ್ಕೂ ನಾವೆಲ್ಲರೂ ಕೂಡ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಅಭಿನಂದಿಸುವ ಅಂತ ಒಂದು ಕೆಲಸ ಮಾಡಿದ್ದಾರೆ. ನಿರಂತರವಾದ ಹೋರಾಟ ಮಾಡಿ ಅವರ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಒಂದು ಚಿತ್ರನಗರಿ ಆಗಲೇಬೇಕು, ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಧ್ವನಿ ಹತ್ತಕ್ಕಿಂತ ಮುಂಚೆ ಧ್ವನಿ ಹತ್ತಿದ್ದು ಕರ್ನಾಟಕ ಚಿತ್ರನಗರಿ ಆಗಬೇಕು ಅಂತ. ಈ ದೇಶದ ಎಲ್ಲ ರಾಜ್ಯದಲ್ಲಿ ಆದರೂ ಕೂಡ ಆಗದೆ ಇದ್ದಿದ್ದು ಕೂಡ ಕರ್ನಾಟಕ. ಇದು ನಮ್ಮ ದುರಂತ, ಚಿತ್ರರಂಗದ ದುರಂತ. ಒಬ್ಬ ರಾಜ್ಯದ ನಮ್ಮ ರಾಜನ್ ಸಿಂಗ್ ಅವರು ಅವ್ರ ಸಿನಿಮಾ ಮೇಲೆ ಇರ್ತಕ್ಕಂಥ ಪ್ರೀತಿಗಾಗಿ ನಿರಂತರವಾಗಿ ಹೋರಾಟ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದೆ. ಮೈಸೂರು ಚಿತ್ರನಗರಿ ನಿರ್ಮಾಣ ಆಗೋಂಥ ಹಂತಕ್ಕೆ ಬಂದಿದೆ. ಈಗ ಆಲ್ರೆಡಿ ಅದಕ್ಕೆ ಟೆಂಡರ್ ಕಾಲ್ ಮಾಡ್ತಿದ್ದಾರೆ. ಅದಕ್ಕಿಂತ ಇಂಥವರೆಲ್ಲ ಹಿರಿಯರಿದ್ದಾಗ ಮತ್ತು ಇವರೆಲ್ಲರೂ ಕೂಡ ಸಿನಿಮಾದ ಒಳ ಮತ್ತು ಹೊರ ಎಲ್ಲ ತಿರುಗಳು ಗೊತ್ತಿದ್ದವರಿದ್ದಾಗ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಥರ ಹಿರಿಯರನ್ನ ನಾವೆಲ್ಲ ಮುಂದಿಟ್ಕೊಂಡು ಇನ್ನೂ ನಿರಂತರವಾಗಿ ಚಿತ್ರರಂಗ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಇನ್ನು ಚಿತ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾಯಕರು ಭಾಳ ಅದೃಷ್ಟವಂತರು, ಯಾಕೆಂದ್ರೆ ಒಳ್ಳೆ ಮಾವನ ಹಚ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ನಾವೆಲ್ಲ ಹೆಣ್ಣು ಹುಡ್ಕೋದೇ ಕಷ್ಟ ಆಗಿತ್ತು. ಸಿನಿಮಾದಾರ ಅಯ್ಯೋ ಅವ್ರಿಗೆ ಹಿಡ್ಕೊಡ್ಬೇಡಿ, ಈಗ ಸಿನಿಮಾದಾರ ಹಿಡ್ಕೊಡ್ತಾರ ಅಂತ ಮಾತಾಡ್ತ ಸ್ಥಿತಿಯಲ್ಲಿ ಇದ್ದಾಗ ಅವ್ರ ಮಾವನೇ ನಾಯಕ ನಟನಾಗಿ ಮಾಡಿ ಹಣ ಹಾಕಿ ಅವರು ಬರೀ ನಿರಂತರವಾದ ಅನ್ನದಾತರ ಆಗಿದ್ದರು, ಹೋಟೆಲ್ ಉದ್ಯಮ ಮಾಡ್ಕೊಂಡು ಈಗ ಚಿತ್ರರಂಗದ ಅನ್ನದಾತರ ಆಗಿ ನಿರಂತರವಾಗಿ ಸಿನಿಮಾಗಳು ಮಾಡ್ತಿದ್ದಾರೆ. ಈ ಥರದ ಇನ್ನೂ ಒಂದು ಸಾಮಾಜಿಕ ಕಟ್ಟುನಿಟ್ಟಿಟ್ಕೊಂಡು ಸಮಾಜಿಕವಾಗಿ ಏನು ಹೇಳ್ಬೋದು ಮತ್ತು ರೈತರ ಪರ ಇರ್ತಕ್ಕಂಥ ಕಾಳಜಿ, ಈ ಥರ ಸಮಾಜ ಮುಖ್ಯ ಸಿನಿಮಾಗಳನ್ನ ಹೆಂಗೆ ಮಾಡ್ಬೋದು ಅಂತಕ್ಕಂಥದ್ದು ಸಿನಿಮಾಗಳನ್ನ ನಿರಂತರ ಮಾಡ್ಕೊಂಡ್ಬರ್ತಿದ್ದಾರೆ. ಮೊನ್ನೆ ಒಂದು ಯಾವುದೋ ಯೂಟ್ಯೂಬಲ್ಲಿ ಲಿಂಕ್ ಕಳಿಸಿದ್ರು ನನಗೆ, ಅವರಿಗೆ ಪರಿಸರ ಪ್ರಜ್ಞೆ ಹೆಂಗಿದೆ, ಅದ್ರ ಬಗ್ಗೆ ಇರ್ತಕ್ಕಂಥ ಅಭಿರುಚಿ ಅಂಥದ್ದು, ಈ ದೇಶದಲ್ಲಿರ್ತಕ್ಕಂಥ ತುಂಬ ಉತ್ತಮ ತಾಣಗಳನ್ನೆಲ್ಲ ಸೆರೆ ಹಿಡಿದು ಒಂದು ಸಾಂಗ್ ಮಾಡಿದರು, ಭಾಳ ಅದ್ಭುತವಾದ ಸಾಂಗ್. ಅಂದರೆ ಅವ್ರ ಸಿನಿಮಾದ ಮೇಲೆ ಇರ್ತಕ್ಕಂಥದ್ದು ಮತ್ತು ಪರಿಸರದ ಮೇಲೆ ಇರ್ತಕ್ಕಂಥ ಪ್ರೀತಿ ಅಲ್ಲಿ ಕಾಣಿಸುತ್ತೆ. ಅದನ್ನು ನೋಡಿದಾಗ ಈ ಥರ ಅಭಿರುಚಿ ಇರ್ತಕ್ಕಂಥ ನಿರ್ಮಾಪಕರನ್ನ ಉಳಿಸ್ಕೋಬೇಕಾದದ್ದು ಕೂಡ ನಮ್ಮ ಎಲ್ಲ ಕನ್ನಡದ ಮನಸ್ಸುಗಳು ದೊಡ್ಡ ಮನಸ್ಸು ಮಾಡಿ ಇಂಥ ನಿರ್ಮಾಪಕರನ್ನ ಪ್ರೋತ್ಸಾಹಿಸಬೇಕು, ಈ ಚಿತ್ರ ಗೆಲ್ಲಬೇಕು. ಸಿನಿಮಾ ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತ ಕಾಣಿಸುತ್ತೆ, ಗುಣಮಟ್ಟ ಚೆನ್ನಾಗಿದೆ. ಸಿನಿಮಾ ಗೆಲ್ಲಬೇಕು, ನಿಲ್ಲಬೇಕು. ಇವರು ಅನ್ನದಾತರು ಕೇವಲ ಹೋಟೆಲ್ ಉದ್ಯಮದಲ್ಲದೆ ಚಿತ್ರರಂಗಕ್ಕೂ ನಿರಂತರ ಅನ್ನದಾತರ ಉಳ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ತೇನೆ. ಸಿನಿಮಾ ಗೆಲ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವತ್ತು ಬಹಳ ದೊಡ್ಡ ದೊಡ್ಡವರು ದಿಗ್ಗಜರು, ಅವ್ರ ಮುಂದೆ ನಾವೇನೂ ಇಲ್ಲ, ನಾವೆಲ್ಲ ಜೀರೋ. ಇವ್ರನ್ನೆಲ್ಲ ಕಾಲು ಕೈ ಹಿಡಿದು ದಯವಿಟ್ಟು ಬರಬೇಕು ಅಂತೇಳಿ ಯಾಕೆ ಕರ್ಕೊಂಡಿದ್ರೆ ಆಹ್ವಾನಿಸಿದ್ರೆ ಇದು ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಯ್ತು. ಸ್ಟೋರಿ ಕೇಳ್ತಣ್ಣ, ಸ್ಟೋರಿ ಹೇಳ್ತಷ್ಟೇ ನಾನು ಮಾಡ್ತೀನಿ, 3 ವರ್ಷ ಟೈಮ್ ಕೊಡೋನು. ಅಷ್ಟೊಂದು ಕೋವಿಡ್ ಬಂತು, ಆ ಪರಮಾತ್ಮನಿಗೆ ಗೊತ್ತಿಲ್ಲ. ಮತ್ತು
ಮಂದಣ್ಣ ಅವರು ಪ್ರಿಯಾಗಿ ಮಾಡ್ತಿದ್ದ ಪ್ರತಿ ಇವತ್ತು ಅವ್ರು ನಮ್ಮ ಕೈ ಸಿಗೋದಿಲ್ಲ, ಹಿರಿಯ ಕಲಾವಿದೆ ಅವರು. ಹಾಗಾಗಿ ಈ ಕತೆ ಗತ್ತಿತ್ತು. ನಮ್ಮದು 100 ಎಕರೆ ಜಮೀನಿತ್ತು ಬೆಂಗಳೂರಲ್ಲಿ, ನಾವು ರೈತರೇ. ನನಗೆ ರೈತರು ಇದು ಅದು ಅಂತ ಸ್ವಲ್ಪ ಭಾಳ ಅಭಿಮಾನ. ನಾವು ಎಲ್ಲ ಬೆಳೀತಿದ್ವಿ. ನಮ್ಮದು ಒಟ್ಟು ಕುಟುಂಬ 38 ವರ್ಷ, 38 ಜನ, 38 ಮೆಂಬರ್ಸು. ಅದರಲ್ಲಿ ನಮ್ಮ ತಂದೆ ಮಾತ್ರ ಬಿಸ್ನೆಸ್ಸು, ಟಿವಿ ಫ್ಯಾಕ್ಟ್ರಿ ಇಟ್ಟಿದ್ರು, ಒಂದೆರಡು ಪಿಕ್ಚರ್ ತೆಗೆದ್ರು 1984 ಒಂದು ಟೂರಿಂಗ್ ಪ್ಯಾಕೇಜ್ ಇತ್ತು. ನಮ್ಮ ದೇವಿ ಕೇಳೋಣ, ಎಲ್ಲ ಹೇಳ್ತಾರೆ ನಮ್ಮ ದೇವಿ ನಿಮ್ಮ ಶಿಷ್ಯನಿಗೆ ನನ್ನ ತಮ್ಮನಿಗೆ ಎಲ್ಲ ಇತ್ತು. ನಮ್ಮದು ಒಂದು ಸ್ವಲ್ಪ ಇತ್ತು ತುಣುಕು, ಬಂಡವಾಳ ಕಳ್ಕೊಂಡಿದ್ವಿ ಅವಾಗ. ಆದರೆ ಬಿಡಿ, ಪಿಕ್ಚರ್ ತೆಗೆದ್ವಿ, ಏನೋ ಆಯಿತು. ಈ ಸಿನಿಮಾ ನಾನು ದುರಹಂಕಾರವಾಗಿ ಪ್ರಶ್ನೆ ಮುಂದೆ ಹೇಳ್ತಾ ಇಲ್ಲ, ಅಹಂಕಾರವಾಗಿ ಹೇಳ್ತಾ ಇದ್ದೀನಿ. ಇವರೆಲ್ಲರಿಗೂ ಗೌರವ ಕೊಡ್ತಕ್ಕಂಥ ಸಿನಿಮಾ ತೆಗೆದಿದ್ದೀನಿ. ಜನ ನೋಡೋದು ಬಿಡೋದು ಬೇರೆ ಪ್ರಶ್ನೆ. ಆರೋಗ್ಯಕರವಾಗಿ ನೆಮ್ಮದಿಯಾಗಿ ಪ್ರತಿಯೊಬ್ಬರೂ 2.5 ಗಂಟೆ ನೋಡಬಹುದು. 6 ಹಾಡಿದೆ ಇದರಲ್ಲಿ, ಒಂದಕ್ಕಿಂತ ಒಂದು ಹಾಡುಗಳು ಅಷ್ಟು ಕ್ಲೀನಾಗಿ ನಾನು ಕತೆ ಬರ್ಸಿದ್ದೆ. ನಂದು ಕತೆ ನನ್ನ ಅನುಭವದ ಮೇಲೆ ಬರ್ಸಿದ್ದೀನಿ. ಇದನ್ನು ಏನಾದರೂ ಸಿನಿಮಾ ಫೈಲಾದರೆ ನಾನು ಇನ್ಯಾವತ್ತು ಫಿಲಮ್ ತೆಗೆದಿಲ್ಲ. ನೆಕ್ಸ್ಟು ಜೋಸೆಫ್ ಮೇನವ್ರು ಹೇಳಿದ್ದೀನಿ, ತೆಗಿತೀನಿ, ರೆಡಿ ಮಾಡಿದ್ದೀವಿ, ಕತೆ ಬರ್ತೀವಿ, ರೆಡಿ ಇದೆ ಸ್ವಾಮಿ. ಆದರೆ ಇದು ಚೆನ್ನಾಗಿಲ್ಲ ಅಂದರೆ ನಾನು ಮಾಡಿ ನೋಡಿ, ಇದು ಕನ್ನಡಕ್ಕೆ ಮರ್ಯಾದೆ ತೆಗೆದಂಗೆ ಆಗುತ್ತೆ. ಅದಕ್ಕೋಸ್ಕರ 1 ನಿಮಿಷ ನಾನು ದುರಂಕರ್ಗಳು ಬಂದು ಸುಮಾರು ಪಿಕ್ಚರ್ಗೆ ಹೋಗೇನಿ, 5 ನಿಮಿಷ ಆದ ನಾನು ನಿದ್ದೆ ಬಂದ್ಬಿಡೋದು. ನಾನು 3 ಸಲ ನೋಡಿದ್ದೀನಿ ಅಣ್ಣ, 3 ಸಲ ಇನ್ನೊಂದು ಸಲ ನೋಡೋಣ ಅನ್ಸದೆ. ನಂದು ನಾನು ನೋಡ್ಬಿಟ್ಟು ನಾನು ಹೆಮ್ಮೆ ಪಡ್ತಾ ಇಲ್ಲ. ಜೋಸೆಮ್ಮನ್ ಸರ್ ಕರ್ಕೊಂಡೋಗಿ ಬನ್ನಿ ಸರ್ 1 ನಿಮಿಷ ಅಂದ್ಬಿಟ್ಟು ಕರ್ಕೊಂಡೋದೆ. ಅವರು ಏನು ಹೇಳ್ತಾರೆ ಅದನ್ನು ನಾನು ನಂಬಿದ್ದೀನಿ. ಅದಕ್ಕೋಸ್ಕರ ನನ್ನ ಮಾತಾಡೋದಕ್ಕೆ ದಯವಿಟ್ಟು ಪತ್ರಕರ್ತರಿಗೆ ಮಾಧ್ಯಮಕ್ಕೆ ಎಲ್ಲ ಹೇಳ್ತೀನಿ, ಇದನ್ನು ಹೈಲೈಟ್ ಮಾಡಿ. ಭಾಳ ರೈತರಿಗೆ ಇವತ್ತು ಏನು ಕಷ್ಟ ಇದೆ, ಇವತ್ತು ಏನೇನು ಮೆಡಿಸಿನ್ನು ಅದು ಇದು ಎಲ್ಲ ಇದೆ, ಅದ್ರ ಜೊತೆ ಲವ್ ಇದೆ. ಈ ರೈತನ ಮಗ ಏನು ಮಾಡ್ತಾನೆ, ಎಷ್ಟು ಅಡ್ಡೆ ಹೊಡಿತಾನೆ, ಎಷ್ಟು ಪರೋಡೆ ಎತ್ತಾನೆ, ಎಷ್ಟು ದುಡ್ಡು ಲೂಟಿ ಮಾಡ್ತಾನೆ, ಆಮೇಲೆ ಏನು ಮಾಡ್ತಾನೆ ಅಂತಕ್ಕಂಥದ್ದು ಇದು ವಿಶೇಷವಾಗಿ ತೆಗೆದಿರ್ತಕ್ಕಂಥ ಕ್ಲೈಮ್ಯಾಕ್ಸ್ ಅವರ ಹೇಳಲ್ಲ. ನಾನು ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ, ಎಲ್ಲ ಪಿಕ್ಚರ್ ಸಸ್ಪೆನ್ಸ್ ಇಟ್ಟಿದ್ದೀನಿ. ನಮ್ಮದು ರಾಂಧವ ಪಿಕ್ಚರ್ ತೆಗೆದು ಅಣ್ಣವರೇ ಒಬ್ಬ ಟ್ರೈಲರ್ ರಿಲೀಸ್ ಮಾಡಿದ್ದು. ಒಂದು ಕನ್ನಡದ ಸಾಂಗ್ ಮಾಡಿದ್ದೀನಿ, ಮೊನ್ನೆ ರಾಜೇಂದ್ರ ಸಿಂಗ್ ಬಾಬು ಸಾಹೇಬರು ನೋಡಿದ್ರು, ನಮ್ಮ ನನ್ನ ಕೃಷ್ಣೇಗೌಡರು ನೋಡಿದ್ರು. ಆ ಹಾಡು ಕೇಳಿ ನನ್ನ ನಿಯೋಕ್ತಿ ಗೊತ್ತಾಗ್ತದೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಿ ಸಿ ಶೇಖರ್ ಸರ್, ಟ್ರೈ ಮಾಡಿ ಎರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಗೋಪಿ ಲೋಲ, ಒಂದು ಒಳ್ಳೆ ಪ್ರಯತ್ನ, ಯಾಕಂದ್ರೆ ರೈತರ ಬಗ್ಗೆ ಸಿನಿಮಾ ಅಂತ ಹೇಳಿದ್ರೇನೆ ವಿಶೇಷ. ಈ ಥರ ಸಿನಿಮಾಗಳು ಇನ್ನೂ ಜಾಸ್ತಿ ಬರಬೇಕು ಅನ್ನೋದು, ಬಂದರೆ ಒಳ್ಳೇದಾಗುತ್ತೆ. ಆ್ಯಂಡ್ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ, ಖಂಡಿತ ಚೆನ್ನಾಗಾಗುತ್ತೆ. ಆ್ಯಂಡ್ ಮಂಜು ಸರ್ ನನಗೆ ಒಳ್ಳೆ ಪರಿಚಯ ಆ್ಯಕ್ಚುಲಿ. ಅವ್ರದ್ದೊಂದು ವಿಶೇಷತೆ ಇದೆ ಏನೆಂದರೆ, ಎಲ್ಲರೂ ಏನಂದರೆ ಒಂದು ಖುಷಿಯಲ್ಲಿ ಇರಕ್ಕೆ ಟ್ರೈ ಮಾಡ್ತಾರೆ ಆ್ಯಕ್ಚುಲಿ. ಅವ್ರು ಏನಾದರೂ ಕಷ್ಟ ಅಂತ ಹೇಳಿದ್ರೆ ಫಸ್ಟ್ ಬಂದಿಲ್ಲ ಅವರು ಆ್ಯಕ್ಚುಲಿ. ಸೊ ಅವರ ಒಳ್ಳೆ ಗುಣಕ್ಕೆ ಖಂಡಿತವಾಗ್ಲೂ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಕೆಂಪೇಗೌಡರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಯ್ತು, ಒಂದು ಸೆಕೆಂಡ್ ಮುಗಿದಾಯ್ತು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ, ಮಾಧ್ಯಮದವ್ರಿಗೂ ನಮಸ್ಕಾರ ಹೇಳ್ತಾ, ಈ ಸಿನಿಮಾದಲ್ಲಿ ನಾನು ಎಲ್ಲ ಸಿನಿಮಾಗಳನ್ನು ಮಾಡಿರೋ ಥರ ಒಂದು ಒಳ್ಳೆ ಕಾಮಿಡಿ ಕ್ಯಾರೆಕ್ಟ್ರ್, ಹೀರೋ ಜೊತೆಯಲ್ಲಿ ಸಾಕ್ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಬಟ್ ನನಗೆ ಇದು ಒಂದು ಇನ್ಸಿಡೆಂಟ್ ಹೇಳ್ತೀನಪ್ಪ, ಜಿ ಭಯಂಗಿಲ್ಲ. ಕೊಡಚಾದ್ರಿ ಬೆಟ್ಟದಲ್ಲಿ ಶೂಟಿಂಗು, ಅಲ್ಲಿ ಒಂದು ಹೋಮ್ ಸ್ಟೇಲ್ ಇದ್ವಿ. ಬೆಳಗಿನ ಜಾವ 5 ಗಂಟೆಗೆ ಬಂದು ಪ್ರೊಡಕ್ಷನ್ ಅವ್ರು ಎಬ್ಸಿದ್ರು, ಎಬ್ಸ್ಬಿಟ್ಟು ಕಾಫಿ ಕೊಟ್ಬಿಟ್ಟು, ಸರ್ ಬನ್ನಿ ರೆಡಿ ಆಗ್ಬಿಡಿ. ಹ್ಞೂ ಆಯ್ತು, ರೆಡಿ ಆಗ್ಬಿಡಿ. ಬಂದೆ, ಡೈರೆಕ್ಟರ್ ಸರ್ ರವೀಂದ್ರವರು, ಥ್ಯಾಂಕ್ಸ್ ಸರ್ ಅವಕಾಶ ಕೊಟ್ಟಿದ್ದಕ್ಕೆ, ಬಟ್ ಈಗ ಹೇಳ್ತೀನಿ. ಬಂದೆ, ಬರ್ತಾ ಇದ್ದಂಗೆ ಸರ್ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಅವ್ರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋದೆ. ನಾನು ಹೋಗ್ತಾ ಇದ್ದಂಗೆ ಏನು ರೆಡಿ ಆಗೋದು ಬೇಡ ಬಂದ್ಬಿಡಿ ಅಂದರು.
ಹೌದಾ ಯಾಕೆ ಸರ್ ರೆಡಿ ಆಗೋದು? ಏನು ರೆಡಿ ಆಗೋದು ಬೇಡ ಬನ್ನಿ ಅಂದರು. ಬಂದರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕ್ಯಾಮ್ರಾ ಇಟ್ಟಾನೆ, ಕ್ಯಾಮ್ರಾ ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ. ನಾನು ಕೊಡಚಾದ್ರಿ ಬೆಟ್ಟದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೊಡಚಾದ್ರಿ ಬೆಟ್ಟದಲ್ಲಿ ಬೆಳಗಿನ ಜಾವ 5 ಗಂಟೆಯಲ್ಲಿ ರಾತ್ರಿ ಎಲ್ಲ ನೀರು ಕೋಲ್ಡ್ ಆಗಿ ಐಸ್ ಕ್ಯೂಬ್ ತರ ಆಗಿದೆ. ನನಗೆ ಅವಾಗ ಹೇಳ್ತಾವ್ರೆ ನೀವು ಮೇಲಿಂದ ಜಂಪ್ ಮಾಡ್ತೀರಾ ಸ್ವಿಮ್ಮಿಂಗ್ ಪೂಲ್ಗೆ, ಅದು ಅಂಡರ್ವೇರ್ ಅಲ್ಲಿ ಜಂಪ್ ಮಾಡ್ತೀರಾ, ಕ್ಯಾಮ್ರಲ್ಲಿ ಇಟ್ಟಿದ್ದೀನಿ ನಾನು. ರವೀಂದ್ರ ಸರ್ 4 ಪಿಕ್ಚರ್ ಮಾಡೋರೆ, ಬಟ್ ನಾನು ಯಾವುದು ಅವ್ರ ಜೊತೆ ಮಾಡಿಲ್ಲ. ಯಾಕೆ ಈ ದ್ವೇಷ ನನಗೆ? ನನಗೆ ಪಾತ್ರ ಕೊಟ್ಟಿದ್ದು ಏನಾದರೂ ಸೇಡ್ ತೀರಿಸ್ಕೊಳಕ ಅಂತ ಅನ್ನಿಸ್ತು ಮೈಂಡಲ್ಲಿ. ಆದರೂ ಕೇಳ್ದೆ, ಅಲ್ಲ ಸರ್ ಏನಕ್ಕೆ ಈ ಥರ ತಪ್ಪಲ್ವಾ, ನನ್ನ ಕೈಲಾಗಲ್ಲ ಅಂತ ನಾನು ಆಮೇಲೆ ಕರ್ಕೊಂಡೋಗಿ ತೋರಿಸೋದು ನೋಡಿ, ಅಲ್ಲಿ ಸನ್ರೈಸ್ ಆಗ್ತಾ ಇದೆ, ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ಸ್ವಿಮ್ಮಿಂಗ್ ಪೂಲ್ಗೆ ಹಿಂಗೆ ಬಂದರೆ ಹಿಂಗಿರುತ್ತೆ ಅಂತ ಕೆಲಸ ಅಂದಾಗ ರಾಕ್ಷಸರ ಥರ ಮಾಡಿದ್ದಾರೆ ಸರ್. ಅಲ್ಲ ಎಲ್ಲ ಸಿನಿಮಾಗಳಲ್ಲಿ ಹೀರೋಯಿನ್ಸ್ ನ ಗ್ಲಾಮರಸ್ ಆಗಿ ತೋರಿಸ್ತಾರೆ, ನಿಮ್ಮನ್ನ ಗ್ಲಾಮರಸ್ ಆ ವಿಷಯದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಗ್ಲಾಮರಸ್ ಆಗಿ ತೋರಿಸಿದ್ರಲ್ಲ ಕೆಲಸ ಮಾಡೋದ್ರಲ್ಲಿ ಖುಷಿ ಆಯ್ತು. ಬಟ್ ಅಲ್ಲಿ ಆರದ್ನಲ್ಲ ನಾನೇನ್ ಕಮ್ಮಿ ಕಲಾವಿದ್ರಲ್ವಾ ಮಾಡ್ಬೇಕು ಅನ್ಬಿಟ್ಟು ಆರದ್ನಲ್ಲ, 5 ನಿಮಿಷಕ್ಕೆ ಅಂಗಾಂಗಗಳೆಲ್ಲ ಹಿಂಗಾಗ್ಬಿಟ್ಟ ಸರ್. ಒಂದೊಂದು ಪಾರ್ಟ್ಸ್ ಅಂತೂ ಸಿಗ್ತಾನೆ ಇರಲಿಲ್ಲ ಕೈಗೆ, ಎಲ್ಲಿತ್ತು ಅಂತ ಗೊತ್ತಾಗ್ಲಿಲ್ಲ. ಸೊ ಹಂಗ ಮಾಡಿದ್ರು ಸರ್. ಆದರೂ ಸಿನಿಮಾ ಇದರಲ್ಲಿ ಒಂದು ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್ ನಿಮ್ಮನ್ನು ಎಲ್ಲರೂ ನಗಿಸೋ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ನಮ್ಮ ದಿಗ್ಗಜರು ಅಷ್ಟು ಜನ ಹೇಳ್ದಂಗೆ ಹೊಸಪುರ್ ಸಿನಿಮಾ ಅಂತ ನೋಡಿದೆ, ಎಲ್ಲೋ ಒಂದು ಕಡೆ ಪೋಸ್ಟರ್ ಹಾಕಿದಾಗ ಹೊಸಪುರ್ ಸಿನಿಮಾ ಅಂತ ಎಷ್ಟೋ ಜನ ಆಡಿಯನ್ಸ್ ಬರ್ತಾ ಇಲ್ಲ. ಇವತ್ತು ಯಾರು ಸ್ಟಾರ್ ಇದಾರೋ ಅವರು ಒಂದಿನ ಹೊಸಬರೇ ಅಲ್ವಾ? ದಯವಿಟ್ಟು ಎಲ್ಲರೂ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈಗ ಅನಂತ್ ಕುಮಾರ್ ಅವ್ರ ಬಗ್ಗೆ ತಿಳ್ಕೊಂಡವ್ರೆ, ಹೀರೋಯಿನ್ ಏನು ಮಾತ್ರ ಅಳಬರು, ಇದು ಹೊಸಬರು, ಮಿಕ್ಕಿದ್ದೆಲ್ಲ ಅಳಬರು. ಎಸ್ ನಾರಾಯಣ್ ಅವ್ರು ಮಾಡಿದ್ದಾರೆ, ಪದ್ಮಾ ವಸಂತಿ ಅವ್ರು ಮಾಡಿದ್ದಾರೆ, ಜೋಸಮ್ಮನ್ ಅವ್ರು ಮಾಡಿದ್ದಾರೆ, ನಮ್ಮ ರೇಖಾ ಮಾಡಿದ್ದಾರೆ, ಆಮೇಲೆ ಟಿಂಗ್ರಿ ನಾಗರಾಜ್ ಮಾಡೋರು, ರೇಖಾ ಎಲ್ಲ ಅಳಬರಿಗೆ ಮಾಡಬೇಕು ಅನ್ನೋ ಕಂಡೀಷನ್ ಮಾಡಿದೆ ನಮ್ಮ ಡೈರೆಕ್ಟ್ರಿಗೆ. ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ ಹೊಸಬರನ್ನ ಯಾರನ್ನೂ ಹಾಕೊಂಬಾರ್ದು, ಅಳಬರನ್ನೇ ಹಾಕೊಬೇಕು ಅಂತೇಳಿ ಹಾಕಿಸಿದೆ. ಬಟ್ಟು ನನಗೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ ಅವ್ರಿಗೆ ಹ್ಯಾಂಡ್ಸ್ ಅಪ್. ನಾನು ಯಾವತ್ತೂ ಶೂಟಿಂಗ್ ಹೋಗಿದ್ದೆ, ನಾನು ಡೈಲಿ ಸಾಯಂಕಾಲ ರಿಪೋರ್ಟ್ ತೊಗೊಂಡಿನಿ, ಏನೇನಿದ್ರೆ ಹೇಳೇನಿ, ಚೇಂಜ್ ಮಾಡಿದ್ರು ಯಾವತ್ತೂ ಬಂದಿಲ್ಲ. ಒಂದು ಮಾತ್ರ ಒಂದು ಸಾಂಗಿಗೆ ಮಾತ್ರ ಬಂದಿದೆ ಅಷ್ಟೇ, ಯಾವತ್ತೂ ಬಂದಿಲ್ಲ. ಚೆನ್ನಾಗಿ ನಡ್ಕೊಂಡು ಬಂದಿದ್ದಾರೆ, ಸಿನಿಮಾ ಚೆನ್ನಾಗಿದೆ. ಈ ಸಿನಿಮಾಗೆ 4 ಹಾಡು ನಮ್ಮ ಕೇಶವ ಚಂದ್ರ ಹಾಡಿ ಬರ್ತಿದ್ದಾರೆ, ಭಾಳ ಅದ್ಭುತ. ಇವಾಗ ಹಾಡು ಸುಮಾರು ನಮ್ಮ 4 ಸಿನಿಮಾನೇ ಎಲ್ಲಾದ್ರೂ ಒಂದೊಂದು ಎರಡೆರಡು ಬರ್ತಾರೆ. ಆಯ್ತು. ನಮ್ಮ ಶರತ್ ಕುಮಾರ್ ಸರ್ ತುಂಬಾ ಒಳ್ಳೆ ಪೇಮೆಂಟ್ ಕೊಟ್ಟಿದ್ದಾರೆ. ಒಂದೊಂದ್ಸಲ ಮಾತ್ರ ಅಪ್ಪಾಜಿ ಪೇಮೆಂಟ್ ಅಂದ ತಕ್ಷಣ ಸಿದ್ದರಾಮಯ್ಯವ್ರಿಗೆ ಗೊತ್ತಲ್ಲ ಅಂತ ಹೇಳೋರು, ಆದ್ರೂ ಪೇಮೆಂಟ್ ಕ್ಲಿಯರ್ ಮಾಡಿದ್ದಾರೆ. ಅಪ್ಪಾಜಿ ಥ್ಯಾಂಕ್ ಯು, ನಿಮ್ ಬಗ್ಗೆ ಹೇಳಿಲ್ಲ ಆಮೇಲೆ ಜಾಸ್ತಿ ಮಾತಾಡಿಲ್ಲ, ನೆಕ್ಸ್ಟ್ ಪಿಕ್ಚರ್ ಅವಕಾಶ ಕೊಡದೆ ಹೋದಿನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈಗ ಚಿತ್ರದ ನಿರ್ದೇಶಕರಾದಂತಹ ಆರ್ ರವೀಂದ್ರ ಸರ್ ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಸಿನಿಮಾ ಬಗ್ಗೆ, ಪ್ರೊಡ್ಯೂಸರು ಹೇಳ್ಬಿಟ್ಟಿದ್ದಾರೆ. ಇದೊಂದು ಸಹಜ ಕೃಷಿ ಮತ್ತು ಒಂದು ಕ್ಯೂಟ್ ಲವ್ ಸ್ಟೋರಿ, ಒಂದು ಅದ್ಭುತವಾದಂಥ ಮೆಸೇಜ್ ಇದೆ. ನಾವು ತೆರೆ ಹಿಂದೆ ಇರೋರು, ಹಾಗಾಗಿ ಸಿನಿಮಾ ಮೂಲಕ ಪ್ರೆಸೆಂಟ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ. ದಯವಿಟ್ಟು ಈ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಧನ್ಯವಾದಗಳು. ಚಿತ್ರದ ನಾಯಕ ನಟ ಮಂಜುನಾಥ್ ಅವರು ಒಂದೆರಡು ಮಾತಾಡ್ಬೇಕು. ದಿಗ್ಗಜರೆಲ್ಲ ಬಂದ್ ನಿಮಗೆ ವಿಶ್ ಮಾಡಿದ್ದಾರೆ. ಈ ಕ್ಷಣದಿಂದ ಈ ವೇದಿಕೆ ಮೇಲೆ ಅವರು ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ, ನೋ ಫುಲ್ ಮೀಲ್ಸ್, ಓನ್ಲಿ ಪ್ಲೇಟ್ ಮೀಲ್ಸ್. ಇಲ್ಲಣ್ಣ, ಖಂಡಿತ ನೀವು ಹೇಳಿದ್ದನ್ನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರೋವಂಥ ದೊಡ್ಡಣ್ಣ ಸರ್ಗೆ, ಶ್ರೀನಗರ ಕೆಟ್ಟಿ ಸರ್ಗೆ, ಕೆ ಮಂಜು ಸರ್ಗೆ, ಹಾಗೆ ಪಿ ಸಿ ಶೇಖರ್ ಸರ್ಗೆ, ಮತ್ತು ರಾಜೇಂದ್ರ ಸರ್, ರಾಜೇಂದ್ರ ಸಿಂಗ್ ಬಾಬು ಸರ್ಗೆ, ಜೋಸಮನ್ ಸರ್, ಹಾಗೆ ಎಲ್ರಿಗೂ ನನ್ನ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಗೋಪಿಲೋಲ ಕ್ಯಾರೆಕ್ಟರ್ ಸಿಗ್ಬೇಕಂದ್ರೆ ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ಅವಾಗ ಸರ್ ಹೇಳಿದ್ರು ಈ ಸಿನಿಮಾ ನನ್ನ ಅದೃಷ್ಟವಂತ ಅಂತ. ಮೊದಲನೇ ಡೆಬ್ಯೂ ಸಿನಿಮಾಗೆ ಗೋಪಿಲೋಲ ಅಂತ ಒಂದು ಕ್ಯಾರೆಕ್ಟ್ರು, ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್
ಒಪ್ಕೊಂಡು ರಶ್ಮಿಕಾ ಮಂದಣ್ಣ ಅವ್ರು ಆಡಿಷನ್ ಕೊಟ್ಟು ಅವ್ರು ಮಾಡ್ಬೇಕಾಗಿರೋಂತ ಒಂದು ಕತೆಗೆ ನನ್ನನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದಕ್ಕೆ ಮೊದಲನೇ ಆಗಿ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದು ನಮ್ಮ ನಿರ್ದೇಶಕರು ಫಸ್ಟ್ ಬಂದ್ಬಿಟ್ಟು ನಮ್ಮ ಮಾವವರು ಹೇಳಿದ್ರು ಹಿಂಗೆ ಮಾತಾಡ್ತಿದ್ದಾರೆ ಸರ್ ಅಂತ ಹೇಳಿ ನಾನು ಮೀಟ್ ಮಾಡಿದಾಗ ನಾನು ಫಸ್ಟ್ ಕೇಳಿದೆ, ಏನ್ ಸರ್ ಈ ಕ್ಯಾರೆಕ್ಟರ್ ನಾನು ಸ್ಯೂಟ್ ಆಗ್ತೀನಿ ಅಂತ ಕೇಳಿದೆ. ಆಯ್ತು ಸರ್ ನೀವು ಡಿಸೈಡ್ ಮಾಡಿ ನೀವು ಮಾಡ್ತೀರಾ ಅಂತ, ಆಮೇಲೆ ನಾನು ಹೇಳ್ತೀನಿ ಅಂತ. ಅವ್ರ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿದೆ, ಇಲ್ಲ ನಿಮ್ಮನ್ನ ನೋಡಿದ್ರೆ ಗೋಪಿಲಾಲ್ ಒಂದು ಕ್ಯಾರೆಕ್ಟರ್ ಇದೆ ನಮ್ಗೆ ನೀವು ಹಿಂಗೆ ಬೇಕು ಅಂತ ಹೇಳಿ ನನ್ನನ್ನು ಒಂದು ಟೂ ಡೇಸ್ ಬಿಟ್ಟು ಅವರು ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಮುಖ್ಯವಾಗಿ ಏನಂದ್ರೆ ನಾನು ಕೇಳಿದೆ ಸಿನಿಮಾಗೆ ಏನಾರು ಪ್ರಿಪರೇಷನ್ ಮಾಡ್ಕೋಬೇಕಾ ಏನು ಅಂತ. ದೊಡ್ಡಣ್ಣ ಸರ್ ಹೇಳಿದ್ರು ಫುಲ್ ಮೀಲ್ಸು ಸ್ವಲ್ಪ ದಪ್ಪ ಇದೆಯಾ ಅಂತ. ನಾನು ಡೈರೆಕ್ಟರ್ ಸರ್ ಕೇಳಿದೆ ಏನು ಸರ್ ಸಿನಿಮಾಗೆ ರೆಡಿ ಆಗಬೇಕು ಅಂದರೆ ಸ್ವಲ್ಪ ಡೈರೆಕ್ಟ್ರ್ ಬಂದು ಮಲಯಾಳಿ ಕಂಟೆಂಟ್ನ ಜಾಸ್ತಿ ನೋಡ್ತಾರೆ. ಸರ್ ಇವತ್ತು ಯಾವುದೇ ಒಂದು ಸಿನಿಮಾಗೆ ಕಂಟೆಂಟ್ ದಮ್ಮಿದ್ರೆ ಅದಕ್ಕೆ ಕತೆ ಬಂದು ಹೀರೋ ಆಗಿ ಕತೆ ಹೀರೋ ಆಗಿರುತ್ತೆ ನಾಯಕ ಅಲ್ಲ, ಕತೆಯಲ್ಲಿ ದಮ್ಮಿದೆ ನೀವು ಈ ಗೋಪಿಲ್ ಒಂದು ಕ್ಯಾರೆಕ್ಟರ್ ಮಾಡೋ ಸಾಕು ನಾನು ಈ ಕತೆನ ಮಾಡಿಸ್ತೀನಿ ನಿಮ್ಮ ಕೈಲಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟರು. ಅದಕ್ಕೆ ನ್ಯಾಚುರಲ್ ಆಗಿ ನಾನು ಹೆಂಗಿದ್ದೀನಿ ಹಂಗೆ ಸಿನಿಮಾ ಸ್ಟಾರ್ಟ್ ಮಾಡಿ ನಾವು ಮುಂದಕ್ಕೆ ಹೋದ್ವಿ. ಹಾಗೆ ಚಿತ್ರದ ಆಮೇಲೆ ಒಂದೇ ಒಂದು ವಿಷಯ ಹೇಳಬೇಕು, ಕಿಟ್ಟಿ ಅಣ್ಣ ನಾವು ಸಿಂಪಲ್ ಸುನಿ ಅವರ ಕ್ಲೋಸ್ ಫ್ರೆಂಡು, ನಿಮ್ದು ಬಹುಪರಾಗ್ ಸಿನಿಮಾಗೆ ನಾವು ಥಿಯೇಟರ್ ಬಂದು ಸಿನಿಮಾ ನೋಡಿದ್ವಿ, ಹಾಗೆ ಸಂಜು ವೇಡ್ಸ್ ಗೀತರಲ್ಲಿ ಇದೇ ಜಿ ಟಿ ಮಾಲಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಸಿನಿಮಾ ನೋಡಿದ್ವಿ. ನಿಮ್ಮ ಸಿನಿಮಾಗಳೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು ನಿಮ್ದೇ ಅಂತ ಅಲ್ಲ. ಹಾಗೆ ದೊಡ್ಡಣ್ಣ ಸರ್ ಹಾಗೆ ಅಲ್ಲ ಗಲ್ ಅಲ್ಲ ಟೈಮ್ ಕೊಡ್ಬೇಕು ನೀವು ಮಾತಾಡಕ್ಕೆ 2 ನಿಮಿಷ. ಆಮೇಲೆ ದೊಡ್ಡಣ್ಣ ಸರ್ ಇವಾಗ ಸೂರ್ಯವಂಶ ಸಿನಿಮಾ ಪಿಕ್ಚರ್ ನೋಡಿದ್ರೆ ಎಷ್ಟು ನಾನು ಸೂರ್ಯವಂಶ ಪಿಕ್ಚರ್ ದೊಡ್ಡ ಫ್ಯಾನು. ವಿಶೇಷ ಏನಂದ್ರೆ ಆ ಚಿತ್ರದ ನಿರ್ದೇಶಕರು ಎಸ್ ನಾರಾಯಣ್ ಸರ್ ಅವ್ರು ನಮ್ಮ ಚಿತ್ರದಲ್ಲಿ ತಂದೆ ಪಾತ್ರ ಮಾಡಿದ್ದಾರೆ. ಏನಂದ್ರೆ ಈ ಗೋಪಿಲಾಲ ಚಿತ್ರದಲ್ಲಿ ನಮ್ಮ ಮಾವರು ಹೇಳ್ದಂಗೆ ಎಲ್ಲ ದೊಡ್ಡವರು ಎಲ್ಲ ಹಿರಿಯ ಕಲಾವಿದರು. ಮೊದಲನೇ ಸಿನಿಮಾದಲ್ಲಿ ನಾನು ಮತ್ತೆ ಹೀರೋಯಿನ್ಗೆ ಇಬ್ರು ಹೊಸಬ್ರು ಆಗಿದ್ರು ಎಲ್ಲ ಹಿರಿಯ ಕಲಾವಿದರು ಆಗಿರೋದ್ರಿಂದ ನಮ್ಗೆಲ್ಲೂ ಇದು ಹೊಸಬ್ರು ಮಾಡ್ತಿದೀವಿ ಮತ್ತೆ ಎಲ್ಲೂ ಏನೇ ತಪ್ಪು ಮಾಡಿದ್ರು ಪ್ರತಿಯೊಂದು ತಿದ್ದಿ ಎಲ್ಲ ಜೋಸಮನ್ ಸರ್ ಆಗಿರ್ಬೋದು ನಾರಾಯಣ್ ಸರ್ ಆಗಿರ್ಬೋದು ಪದ್ಮಮ್ಮ ಆಗಿರ್ಬೋದು ಎಲ್ಲ ನೋಡಿ ಚಿತ್ರನ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಿಂದ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಆರ್ಗ್ಯಾನಿಕ್ ಕಂಟೆಂಟು ಲವ್ ಸ್ಟೋರಿ ಫೈಟ್ಸು ಸಾಂಗ್ಸು ಎಲ್ಲ ಇರುವಂತ ಚಿತ್ರ ಹೊಸಬ್ರಿಗೆಲ್ಲ ಸೇರಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ನಿಮಿಷ ಅವರು ಅದೆರಡು ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗಣ್ಯರ ಜೊತೆ ನಾನು ಈ ವೇದಿಕೆನ ಹಂಚ್ಕೋತಾ ಇರೋದೇ ನನ್ನ ಬ್ಲೆಸ್ಸಿಂಗ್. ಸೊ ಅವ್ರಿಗೆಲ್ಲ ದೊಡ್ಡ ನಮಸ್ಕಾರ ಆ್ಯಂಡ್ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾಗೆ ಬಂದು ಇಷ್ಟು ಪ್ರೋತ್ಸಾಹ ನೀಡ್ತಿರೋದಕ್ಕೆ. ಆ್ಯಂಡ್ ಕಿಟ್ಟಿ ಸರ್ ಹೇಳ್ದಂಗೆ ಅವರು ನನ್ನ ಚಿಕ್ಕವ್ರ ಇದ್ದಾಗಿಂದ ನೋಡಿದ್ದಾರೆ. ಅಲ್ಲ ಅವ್ರು ನನ್ನ ಚಿಕ್ಕವ್ರ ಇದ್ದಾಗಿಂದ ನೋಡಿದ್ದಾರೆ. ಸೊ ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ. ಅವರು ಇಲ್ಲಿ ಪ್ರೆಸೆಂಟ್ ಆಗಿರೋದು ನನ್ನ ಬ್ಲೆಸ್ಸಿಂಗ್ ಆ್ಯಂಡ್ ಸ್ಪೆಷಲ್ ಅದು. ಇನ್ನೆಲ್ಲರೂ ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಇದ್ದಾರೆ, ಎಲ್ಲರ ಬ್ಲೆಸ್ಸಿಂಗ್ಸು ನಮ್ಮ ಮೇಲಿದೆ. ಗೋಪಿಲಾಲ ಸಿನಿಮಾಗೆ ಎಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಕೊನೆಯದಾಗಿ ಹೇಳಿದ್ರು ಬಹುಮುಖ್ಯವಾಗಿ ನಮ್ಮ ನಿರ್ಮಾಪಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ನಿರ್ದೇಶಕರು ಏನೇ ನಾನು ಪರ್ಫಾರ್ಮೆನ್ಸ್ ಮಾಡಿದ್ರು ಅದೆಲ್ಲ ಅವ್ರಿಗೆ ಸಲ್ಲಬೇಕು. ಅವ್ರು ಅದನ್ನೆಲ್ಲ ಮಾಡಿಸಿರೋದಕ್ಕೆ ಇಬ್ರಿಗೂ ಧನ್ಯವಾದ ಹೇಳ್ತಾ. ಆ್ಯಂಡ್ ನಮ್ಮ ಅಪ್ಪಾಜಿ ಅವರ ಸಪೋರ್ಟ್ ಇಲ್ಲದೆ ಆ್ಯಂಡ್ ನನ್ನ ಫ್ಯಾಮಿಲಿಯವರು ನನ್ನ ಫ್ರೆಂಡ್ಸ್ ಎಲ್ಲರ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಪದ್ಮಾವಸತಿ ಮ್ಯಾಮ್ ಎಲ್ರಿಗೂ ನಮಸ್ಕಾರ. ಆಸ್ ಯೂಶ್ವಲ್ ಹೀರೋಗೆ ತಾಯಿ ಪಾತ್ರ, ಹೀರೋಗೆ ಸಪೋರ್ಟಿವ್ ತಾಯಿ. ಆಸ್ ಯೂಶ್ವಲ್ ಆದರೂ ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಇದೆ. ತಾಯಿ ಸಪೋರ್ಟ್ ಮಾಡಿದ ಮಕ್ಕಳು ಯಾವತ್ತೂ ಕೆಟ್ಟಿಲ್ಲ ಅಂತ ಅದೊಂದನ್ನು ಮೆಸೇಜ್ ತುಂಬ ಚೆನ್ನಾಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ನಿಜವಾಗ್ಲಿಂತ ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿದೆ. ಪ್ರೊಡ್ಯೂಸರ್ ಅವ್ರಿಗೂ ತುಂಬ 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 ಥ್ಯಾಂಕ್ಸ್. ಈ ಚಿತ್ರನ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು, ಕನ್ನಡ ಚಿತ್ರವನ್ನು ಬೆಳೆಸಬೇಕು, ಉಳಿಸ್ಬೇಕು, ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಎಲ್ಲ ಸಿನಿಮಾಗಳು ವಿಜೃಂಭಣೆಯಿಂದ ನಡಿಬೇಕು ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಸರ್, ನಿಮ್ಗೂ ಅಷ್ಟೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ದ ಕರೆಕ್ಟ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್.
ದೊಡ್ಡ ದೊಡ್ಡ ದಿಗ್ಗಜರು ಎಲ್ಲರೂ ಬಂದು ಗೋಪಿ ಲೋಲ ಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ. ದೊಡ್ಡಣ್ಣ ಸರ್ ಟ್ರೈಲರ್ ಲಾಂಚ್ ಮಾಡಿ ಚಿತ್ರಕ್ಕೆ ಶುಭ ಹಾರೈಸಿರೋದು ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿನೇ ಸರಿ. ಗೋಪಿ ಲೋಲ ಚಿತ್ರ ಅಕ್ಟೋಬರ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇನ್ನು ಗಣ್ಯರೆಲ್ರಿಗೂ ಕೂಡ ಓಕೆ ರಾಮೂರ್ತಿ ಸರ್ ಬನ್ನಿ. ಆಗ್ಲೇ ಎಲ್ಲ ಹಿರಿಯರೆಲ್ಲ ಮಾತಾಡಿದ್ದಾರೆ. ದೊಡ್ಡಣ್ಣವ್ರು ಮಾತಾಡಿದ್ಮೇಲೆ ನಮ್ದೇನಿರಲ್ಲ. ನಮ್ಮ ಸ್ನೇಹಿತ ಸನತ್ ಅವ್ರು ನಿರ್ಮಿಸಿರೋ ಚಿತ್ರ ಗೋಪಿ ಲೋಲ ಈಗ ಟೀಸರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಸಿನಿಮಾ ಅದೇ ರೀತಿ ಚೆನ್ನಾಗಿ ಬಂದಿದೆ ಅನ್ಕೊಂಡಿದ್ದೀನಿ. ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಗಣ್ಯರಿಗೂ ಕೂಡ ಗೋಪಿ ಲೋಲ ಚಿತ್ರ ತಂಡದ ಪರವಾಗಿ ಕಡಲೆಕಾಯಿ ಸಾವಯವ ಎಣ್ಣೆಯನ್ನ ನೀಡೋ ಮೂಲಕ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ವಿ. ಇದನ್ನ ನೀಡ್ತಾ ಇರೋ ಉದ್ದೇಶ ಒಂದೇ, ಚಿತ್ರದ ಸಬ್ಜೆಕ್ಟೇ ಅದು, ಸಾವಯವ ಕೃಷಿ, ಸಹಜ ಕೃಷಿ ಆಧರಿಸಿದ ಚಿತ್ರ ಗೋಪಿ ಲೋಲ. ಹಾಗಾಗಿ ಗೋಪಿ ಲೋಲ ಚಿತ್ರ ತಂಡದ ಪರವಾಗಿ ಎಲ್ಲ ಗಣ್ಯರಿಗೂ ಕೂಡ ಕಡಲೆಕಾಯಿ ಸಾವಯವ ಎಣ್ಣೆಯನ್ನ ನೀಡೋ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಸದ್ದಾಯ ಮಾಡಿ. ಸರ್ ಬನ್ನಿ ಸರ್, ನೀವಲ್ಲ ಮಂಜು ಸರ್, ಕಡಲೆಕಾಯಿ ಎಣ್ಣೆ ಸರ್. ಓಕೆ, ಶ್ರೀನಗರ ಕಿಟ್ಟಿ ಅವರು ಕೂಡ ಕಡಲೆಕಾಯಿ ಎಣ್ಣೆಯನ್ನ ಸ್ವೀಕರಿಸಬೇಕು. Thank you, brother.